ಖ್ಯಾತ ಚಿತ್ರರಂಗ ಕಂಡ ಪ್ರಖ್ಯಾತ ಹಿನ್ನೆಲೆ ಗಾಯಕಿಯರಲ್ಲಿ ಶ್ರೇಯಾ ಘೋಷಾಲ್ ಅವರು ಕೂಡ ಒಬ್ಬರು. ತನ್ನ ಕೋಗಿಲೆಯಂತಹ ಧ್ವನಿ ಮೂಲಕ ಸರಳ ವ್ಯಕ್ತಿತ್ವ ಹಾಗೂ ಮುತ್ತು ಚಲುವಿನ ಮುಖಾಂತರ ದೇಶಾದ್ಯಂತ ಅನೇಕ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಶ್ರೇಯಾ ಘೋಷಾಲ್ಗೆ ಹೆಚ್ಚು ಅಭಿಮಾನಿಗಳಿದ್ದಾರೆ. ಹಲವು ಭಾಷೆಗಳಲ್ಲಿ ನೂರಾರು ಮಧುರ ಗೀತೆಗಳಿಗೆ ಧ್ವನಿಯಾಗಿದ್ದಾರೆ. ಹಾಗೆಯೇ ನಾಲ್ಕು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನೂ ಪಡೆದುಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ಬಹರಾಂಪುರದಲ್ಲಿ ಬಂಗಾಳಿ ಕುಟುಂಬದಲ್ಲಿ 1984ರಲ್ಲಿ ಶ್ರೇಯಾ ಘೋಷಾಲ್ ಜನಿಸುತ್ತಾರೆ. ಬೆಳೆದಿದ್ದು ರಾಜಸ್ಥಾನದಲ್ಲಿ. ವಿಶೇಷ ಅಂದ್ರೆ ಶ್ರೇಯಾ ಘೋಷಾಲ್ 4 ವರ್ಷದವರಾಗಿದ್ದಾಗಲೇ ತನ್ನ ತಾಯಿಯ ಜೊತೆ ಹಾರ್ಮೋನಿಯಂಗೆ ಸಾಥ್ ಕೊಡೋದಕ್ಕೆ ಹೋಗ್ತಾ ಇದ್ರಂತೆ. ನಂತರ ಕೋಟಾದ ಪ್ರಸಿದ್ಧ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರಾದ ಮಹೇಶ್ ಚಂದ್ರ ಶರ್ಮಾರವರ ಬಳಿ ಸಂಗೀತ ಅಭ್ಯಾಸವನ್ನ ಮಾಡಿದ ನಂತರ ಜೀ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಸರಿಗಮಪ ಮಕ್ಕಳ ಆವೃತ್ತಿಯಲ್ಲಿ ಇವರು ವಿನ್ನರ್ ಆಗ್ತಾರೆ. ಇನ್ನು ವಿಶೇಷ ಅಂದ್ರೆ ಖ್ಯಾತ ಗಾಯಕ ಸೋನು ನಿಗಮ್ ಅವರು ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ತಾ ಇದ್ರು. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿದ್ದ ಸಂಗೀತ ನಿರ್ದೇಶಕ ಕಲ್ಯಾಣ್ಜಿ ಅಚರು ಶ್ರೇಯಾ ತಂದೆ ತಾಯಿಗೆ ಮುಂಬೈಗೆ ಬಂದು ನೆಲೆಸೋದಕ್ಕೆ ಕೇಳ್ಕೊಳ್ತಾರೆ. ನಂತರ ಮುಂಬೈನಲ್ಲಿ 18 ಕಾಲ ಕಲ್ಯಾಣ್ಜಿ ಅವರು ಶ್ರೇಯಾರಿಗೆ ತರಬೇತಿ ಕೊಡ್ತಾರೆ. ನಂತರ 2000 ದೇವದಾಸ್ ಚಿತ್ರದ ಮುಖಾಂತರ ಹಿನ್ನೆಲೆ ಗಾಯಕಿಯಾಗಿ ಸಂಗೀತ ಪಯಣವನ್ನ ಶುರು ಮಾಡಿ ಬಾಲಿವುಡ್ ಮಾತ್ರ ಅಲ್ಲ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಭೋಜ್ಪುರಿ, ಬಂಗಾಳಿ ಹೀಗೆ ದಕ್ಷಿಣ ಭಾರತದ ಅನೇಕ ಭಾಷೆಯ ಚಲನಚಿತ್ರರಂಗದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಹಾಡಿದ್ದಾರೆ. 2003 ತೆರೆ ಕಂಡ ಪ್ಯಾರಿಸ್ ಪ್ರಣಯ ಚಿತ್ರದ ಮೂಲಕ ಕನ್ನಡದಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಎಂಟ್ರಿ ಕೊಡ್ತಾರೆ. ಮುಂಗಾರು ಮಳೆ ಚಿತ್ರದ ಗೀತೆಗಳ ಮೂಲಕ ಜಯಂತ್ ಕೈಕಿಣಿಯವರ ಗೀತೆಗಳಿಗೆ ಧ್ವನಿಯಾದ ಶ್ರೇಯಾ ಘೋಷಾಲ್ ಕರ್ನಾಟಕದ ಮನೆ ಮಾತಾಗ್ತಾರೆ. ಸಿನಿ ಹಾಗೂ ವೈಯಕ್ತಿಕ ಜೀವನ ಎರಡರಲ್ಲೂ ಕೂಡ ತುಂಬಾ ಸರಳವಾಗಿರೋ ಶ್ರೇಯಾ ಘೋಷಾಲ್ 2015ರಲ್ಲಿ ಶಿಲಾದಿತ್ಯ ಮುಖ್ಯೋಪಾಧ್ಯಾಯ ಅನ್ನೋರ ಜೊತೆಗೆ ವಿವಾಹವಾಗ್ತಾರೆ. ಪತಿ ಜೊತೆ ಸುಖ ಸಂಸಾರ ನಡೆಸ್ತಿದ್ದಾರೆ.